ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಊಟದಲ್ಲಿ ನಾವು ಉಳಿದದ್ದು ತಿಂದಂತೆ ಮಾಡ್ತಾ ಇದ್ದೀವಿ. ಅಂದರೆ ಲೆಫ್ಟ್ ಓವರ್ ಫುಡ್ಡನ್ನ ಹೇಗೆ ನಾವು ಮತ್ತೆ ಹೊಸ ಅಡುಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇಡೀ ವಾರ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಫ್ರಿಜ್ಜಲ್ಲಿ ಏನಿದೆ ನೋಡಿಕೊಂಡು ಅದ್ರ ಪ್ರಕಾರ ಒಂದು ಅಡುಗೆ ಮಾಡ್ಬೋಣ. ಒಂದು ನಿಮಿಷ ಇರಿ. ಓ, ಬೇಳೆ ಬೇಯಿಸಿರುವ ಬೇಳೆ. ಸೊ ನೆನ್ನೆ ಮಾಡಿದ್ದ ಸಾಂಬಾರ್ಗೆ ಉಪಯೋಗಿಸಿದಂಥ ಬೇಳೆನಲ್ಲಿ ಒಂಚೂರು ಬೇಳೆ ಉಳ್ಕೊಳ್ಬಿಟ್ಟಿದೆ. ಈ ಥರ ಒಂದು ಸ್ವಲ್ಪ ದಾಲ್ ಮಾಡಿರ್ತೀವ, ದಾಲ್ ಉಳಿದೋಗಿರುತ್ತೆ, ಅಥವಾ ಬೇಳೆ ಬೇಯಿಸ್ಕೊಂಡಿರ್ತಾರ ಸಾರು ಮಾಡಬೇಕು ಅಂತ ಜಾಸ್ತಿ ಬೇಯಿಸ್ಬಿಟ್ಟಿರ್ತಾರ, ಅಂಗದ ಉಳಿದೋಗಿರುತ್ತೆ. ಈ ಥರ ಯಾವುದೇ ಬೇಳೆ ಉಳಿದೋಗಿದ್ರೂ ಅದನ್ನು ಉಪಯೋಗಿಸಿ ಒಂದು ಅಡುಗೆ ಮಾಡಬೇಕು, ಹೆಂಗಿರುತ್ತೆ ಐಡಿಯಾ ಅಲ್ವಾ? ಸೊ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟರೋ ಹೆಸರು ಹೆಂಗೆ ಗೊತ್ತಾ? ದಾಲ್ ಪಾಲಕ್ ಪಕೋಡ ಅಂತ. ದಾಲ್ ಪಾಲಕ್ ಪಕೋಡ ಮಾಡುವ ವಿಧಾನ: ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಉಳಿದು ಹೋದ ತೊಗರಿ ಬೇಳೆ ಹಾಕಿ, ಅದರ ಜೊತೆ ಒಂದು ಚಮಚ ಅಕ್ಕಿ ಹಿಟ್ಟು, ಎರಡು ಚಮಚ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲ ನಿಮಿಷ ನೆನೆಯಲು ಹಾಗೆ ಬಿಡಿ. ನಂತರ ಆ ಮಿಶ್ರಣಕ್ಕೆ ಸಣ್ಣಕ್ಕೆ ಹೆಚ್ಚಿದ ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ ಸಣ್ಣಗೆ ಹೆಚ್ಚಿದ್ದು, ಹಾಗೂ ಜೀರಿಗೆ, ಅಚ್ಚು ಮೆಣಸಿನ ಪುಡಿ, ಅರಿಶಿನ, ಅಡಿಕೆ ಸೋಡಾ, ಸ್ವಲ್ಪ ನೀರನ್ನು ಚುಮುಕಿಸುತ್ತಾ ಪಕೋಡ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಸಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಈಗ ಕಲಸಿಟ್ಟ ಪಕೋಡ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರಿದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ. ಹೀಗೆ ದಾಲ್ ಪಾಲಕ್ ಪಕೋಡ ಮಾಡಿಕೊಂಡು ಸವಿದರೆ ಜೀವನ ಪಾವನ. ನಮ್ಮ ಇವತ್ತಿನ ಉಳಿದದ್ದು ತಿಂದಂತೆ ಸ್ಪೆಷಲ್ ದಾಲ್ ಪಾಲಕ್ ಪಕೋಡ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಒಬ್ಬರು ಬಂದಿದ್ದಾರೆ. ಇವರು ಆ್ಯಕ್ಚುಲಿ ಟಿವಿ ಆ್ಯಂಕರ್ ಕೂಡ ಹೌದು, ನಿರೂಪಕಿ ಕೂಡ ಹೌದು, ಎಮ್ ಸಿ ಕೂಡ ಹೌದು. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು, ಚಂದ್ರು ಸರ್ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ನೀವು ಮಾಡಿದಂಥ ಅಡುಗೆಯನ್ನು ಟೇಸ್ಟ್ ಮಾಡಬೇಕು ಅಂತ ನನಗೆ ಕೇಳ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ಬನ್ನಿ ಅಂತ ಕರೆದಿದ್ದೀನಿ. ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ತಡ ಮಾಡೋದು ಬೇಡ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ನಿಸರ್ಗ ಗೌಡ. ನಮಸ್ಕಾರ. ನಮಸ್ಕಾರ. ಬರಬೇಕು ಬರಬೇಕು. ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀವಿ. ಬೊಂಬಾಟ್ ಭೋಜನಕ್ಕೆ ಬಂದ್ಮೇಲೆ ಇನ್ನ ಜಾಸ್ತಿನೇ ಚೆನ್ನಾಗಿದ್ದೀವಿ. ಡೈರೆಕ್ಟ್ ಆಗಿ ಹೃದಯಕ್ಕೆ ಬಾಣ ಬಿಡ್ತಾರಲ್ಲಪ್ಪ ಇವರು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಅಮ್ಮಂದು ಫೇವ್ರೇಟ್ ಕಾರ್ಯಕ್ರಮ ಆಯ್ತಾ ಇದು. ನಮ್ಮ ಪ್ರತಿ ಸರಿ ಹೇಳೋರು ಅಡುಗೆನ ಚಂದ್ರು ಸರ್ನ ಅಥವಾ ಬೇರೆ ಯಾರನ್ನೇ ನೋಡಿ ಕಲಿಬಹುದು, ಬಟ್ ಅಡುಗೆನ ಆಸ್ವಾದಿಸ್ಕೊಂಡು ತಿನ್ನೋದನ್ನ ನಿಮ್ಮ ಕಾರ್ಯಕ್ರಮ ನೋಡಿ ಕಲಿಬೇಕು ಅಂತ. ನಿಮ್ ವಾವ್ ಫ್ಯಾಕ್ಟರ್ಸ್ ಎಲ್ಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು, ಎಣ್ಣೀರಾಳವಾಗಿ ಆ ಗೋಡಂಬಿ ದ್ರಾಕ್ಷಿನೆಲ್ಲ ಲಾಸ್ಟ್ ಗಾರ್ನಿಶಿಂಗ್ ಮಾಡೋದು, ಅದೆಲ್ಲ ಸಖತ್ ಫೇವ್ರೇಟ್. ನಂಗೆ ಪ್ರತಿ ಸರಿನ ನಿಮ್ ಶೋ ನೋಡ್ಬೇಕಾದ್ರೆ ಅನಿಸ್ತು, ಈ ಮನುಷ್ಯ ಎಷ್ಟು ಲಕ್ಕಿ ಇದಾರಲ್ಲ, ಎಷ್ಟು ಚಂದ ಫೀಲ್ ಮಾಡಿಕೊಂಡು ತಗೊಂಡು ಅದನ್ನ ಕಣ್ಣಲ್ಲಿ ಆನಂದ ಮಾಡ್ಕೊಂಡು ಕಲರ್ನೆಲ್ಲ ಡಿಸ್ಕ್ರೈಬ್ ಮಾಡಿ ಗಂಟ್ಲಿಗೆ ಹೋಗಿ ಹೊಟ್ಟೆಗೆ ಹೋಗೋರ್ಗೆ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ಕೊಂಡು ತಿಂತೀರಾ ಅಂತ. ಸೊ ಐ ಆಮ್ ಬಿಗ್ ಫ್ಯಾನ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಸ್ಪೆಷಲ್ ಪಕೋಡ ಮಾಡಿದ್ದೀನಿ. ಓಕೆ, ಟೇಸ್ಟ್ ಮಾಡ್ತೀರಾ? ಓ ಶೋರ್. ಓಕೆ, ವೆರಿ ಗುಡ್. ನೋಡಿ, ಇದು ದಾಲ್ ಪಾಲಕ್ ಪಕೋಡ ಅಂತ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಹೇಳಿ. ಆರು ತಿನ್ಬೋದಲ್ಲ? ತಿನ್ಬೋದು ಎಲ್ಲ, ನಿಮಗೇನೆ ಇಷ್ಟು ನಿಮಗೇನೆ. ಅದು ಹೆಂಗೆ ಇಷ್ಟು ಕ್ರಿಸ್ಪಿ ನಿಮಗೆ ಮಾತ್ರ? ಪಕೋಡ ಹಾಕ್ದಪ್ಪ ನಮ್ಮ ಫಸ್ಟ್ ಬೈಟಲ್ಲಿ ಇಷ್ಟು ಕ್ರಂಚಿ ಬರಲ್ಲ ತಾನೇ, ಎಲ್ಲ ಕಡೆ ಟ್ರೈ ಮಾಡ್ರೆ. ನಾನು ಜಿಮ್ಗೆ ಹೋಗ್ತೀನಿ, ಬಟ್ ಇವತ್ತೆಲ್ಲ ಮೊಬೈಲ್ ಭೋಜನ ಬಂದ್ಮೇಲೆ ಏನು ಥಿಂಕ್ ಮಾಡ್ಬೇಕು. ಬೇಸಿಕಲಿ ನಮ್ಗೆ ಏನೇ ತಿಂದ್ರು ಕ್ರಂಚಿ ಫೀಲ್ ಬಂದ್ರೆ ಅಲ್ವಾ, ಇನ್ನೂ ಒಂದ್ ಪ್ಲೇಟ್ ಕೊಡಿ ಸರ್ ಅಂತ ಅಂತ ಫೀಲ್ ಬರುತ್ತೆ. ಸಕ್ಕದಾಗಿದೆ. ಚೆನ್ನಾಗಿದ್ಯಾ? ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಹಲ್ಲಿಗೆ ಕೆಲ್ಸವೇ ಇಲ್ಲ, ಸುಮ್ಮನೆ ಹಿಂಗೆ ಅಗದ್ರೆ ಪೀಸ್ 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 ಅದು ಬ್ರಿಟಲ್ ಆಗಿದೆ, ವೆರಿ ಕ್ರಿಸ್ಪಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಆಹಾ, ಘಮ್ ಅಂತ ಇದೆ, ಸೂಪರ್.